ಸ್ಕೀಮ್ ಬಿಸ್ನೆಸ್ ಮಾಡ್ತಾ ಇಲ್ಲ. ಸ್ಕೀಮ್ ಅಂದ್ರೆ ಗೊತ್ತಾ, ಸ್ಕೀಮ್ ಸ್ಕೀಮ್ ಬಿಸ್ನೆಸ್ ಮಾಡ್ತಾ ಇಲ್ಲ ನಾವು. ರಿಯಲ್ ಎಸ್ಟೇಟ್ ಬಿಲ್ಡರ್ ಹೋಗಿ ಎನಿ ಟೈಮ್ 24 hours into 7 days ಇವಾಗ ನಡೀತಾನೆ ಇದೆ. ಆರ್ಕೆಸ್ಟ್ರ ಮೇಲೆ ಕುತ್ಕೊಂಡು ನಾವು ಡ್ಯಾನ್ಸ್ ಗಳು ನೋಡ್ತಾ ಇಲ್ಲ. ಆರ್ಕೆಸ್ಟ್ರ ಮೇಲೆ ಕುತ್ಕೊಂಡು ಡ್ಯಾನ್ಸ್ ಗಳು ನೋಡಿ ಪ್ರೋಗ್ರಾಮ್ ನಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಮಾತಾಡ್ತಾ ಇಲ್ಲ. ನಮ್ಮ ತಾಲೂಕಿನ ಎಲ್ಲ ಯುವಕರಿಗೂ ಮತ್ತೆ ತಾಯ್ಲೂರು ಪಂಚಾಯತಿ ಬರುತ್ತೆ, ತಾಯ್ಲೂರು ಹೋಬ್ಳಿನು ಬರುತ್ತೆ, ತಿರುಮ್ನಲ್ಲಿ ಗ್ರಾಮದಲ್ಲಿ ಆವನಿ ಹೋಬ್ಳಿ ತಿರುಮ್ನಲ್ಲಿ ಗ್ರಾಮ ಬರುತ್ತೆ. ತಿರುಮ್ನಲ್ಲಿ ಗ್ರಾಮದಲ್ಲಿರುವಂತ ನಮ್ಮ ಚಂದ್ರಣ್ಣ ಅವ್ರಿಗೂ ಮತ್ತೆ ನಮ್ಮ ವಿಜಯ್ ನಮ್ಮ ಸ್ನೇಹಿತರು ಯುವಕ ಮತ್ತೆ ಬಂದ್ಬಿಟ್ಟು ಕೃಷ್ಣಮೂರ್ತಿ ಅನ್ನೋವ್ರಿಗೂ ಮತ್ತೆ ಬಂದ್ಬಿಟ್ಟು ಮುರಳಿ ಅಂತ ಮತ್ತೆ ಇಲ್ಲಿ ಬಂದಿರುವಂತ ಎಲ್ಲರಿಗೂ ನಮ್ಮ ಬಂದ್ಬಿಟ್ಟು ಇವಾಗ ನಾರಾಯಣನ ಆಗಲಿ ಇಲ್ಲಾಂದ್ರೆ ಬಂದ್ಬಿಟ್ಟು ನಮ್ಮ ವೆಂಕಟೇಶಣ್ಣ ಇದ್ದಾರೆ, ಸುರೇಶ್ ಇದ್ದಾರೆ, ಮತ್ತೆ ಬಂದ್ಬಿಟ್ಟು ನಮ್ಮ ಆತ್ಮೀಯ ಸ್ನೇಹಿತರಿಗೂ ಮತ್ತೆ ಬಂದ್ಬಿಟ್ಟು ಮೋತುಪಲ್ನಿಂದ ಮೆಂಬರು ಬಂದಿದ್ದಾರೆ ಅವ್ರಿಗೂ ನನ್ನ ಹೃದಯ ಪೂರ್ವಕ ಎಲ್ಲರಿಗೂ ನಮಸ್ಕಾರಗಳು ಹೇಳೋಕೆ ನಾನು ಇಷ್ಟಪಡ್ತೀನಿ. ಇವತ್ತು ಶ್ರೀ ಬೃಂದಾವನ ಅಂದ್ರೆ ಇವತ್ತು ಏನಂದ್ರೆ ಇವತ್ತು ದೇವಸ್ಥಾನದ್ದು ರಥೋತ್ಸವ. ರಥೋತ್ಸವ ವರ್ಷಕ್ಕೊಂದು ಟೈಮು ಈ ಊರಲ್ಲಿ ನಡೆಯುತ್ತೆ. ಅದ್ದೂರವಾಗಿ 15 ದಿನ ನಡೆಯುತ್ತೆ. ಇವಾಗ ಈ ಗ್ರಾಮದಲ್ಲಿರುವಂತ ಎಲ್ಲರಿಗೂ ನಮ್ಮ ವೇಣುಗೋಪಾಲ ಸ್ವಾಮಿ ಎಲ್ಲರಿಗೂ ಈ ಗ್ರಾಮದಲ್ಲಿರುವಂತ ಅಕ್ಕಪಕ್ಕದಲ್ಲಿರುವಂತ ಎಲ್ಲರಿಗೂ ದೇವರು ಒಳ್ಳೇದು ಮಾಡಬೇಕು, ಅಷ್ಟ ಐಶ್ವರ್ಯ, ಹೆಲ್ತು ವೆಲ್ತು, ಮತ್ತೆ ಬಂದ್ಬಿಟ್ಟು ಮಳೆ ಬೆಳೆ ರೈತರಿಗೆ ಎಲ್ಲ ಒಳ್ಳೇದಾಗಬೇಕು. ಎಲ್ಲರಿಗೂ ದೇವರು ಒಳ್ಳೇದಾಗಿ ಇನ್ನ ಬರೋ ವರ್ಷಕ್ಕೆ ಇನ್ನ ಅದ್ದೂರವಾಗಿ ಇನ್ನ ಚೆನ್ನಾಗಿ, ಇವಾಗ ಚೆನ್ನಾಗಿ ಮಾಡಿದ್ದಾರೆ, ಅದ್ದೂರವಾಗಿ ಇನ್ನ ಚೆನ್ನಾಗಿ ಮಾಡಬೇಕು ಅಂತ ಆ ದೇವ್ರ ಹತ್ರನು ನಾನು ಬೇಡ್ಕೊಂತೀನಿ. ಮತ್ತೆ ಇವಾಗ ದೊಡ್ಡವ್ರು ಹೇಳಿರೋದು ಜನಸೇವೆನೆ ದೇವರ ಸೇವೆ ಅಂತ ಹೇಳಿದ್ದಾರೆ ದೊಡ್ಡವರು. ನನಗೆ ಸೇವೆ ಮಾಡೋದ್ರಲ್ಲೇ ಜಾಸ್ತಿ ಇಷ್ಟ. ಚಿಕ್ಕ ವಯಸ್ಸಿನಿಂದ ಸೇವೆ ಮಾಡೋದ್ರಲ್ಲೇ ಜಾಸ್ತಿ ಇಷ್ಟ. ನಾನು ಬಂದು ಮುಳಬಾಗಲ್ ತಾಲೂಕಿನಲ್ಲಿ ಹುಟ್ಟು ಬೆಳೆದಿರೋವನು, ಸ್ಥಳೀಯರು ಅಂತ ಹೇಳ್ತಾರೆ. ದಯವಿಟ್ಟು ಎಲ್ಲರಿಗೂ ಹೇಳೋದು ಒಂದೇ ಮಾತೆ, ಎಷ್ಟೋ ಜನಕ್ಕೆ ನೋಡಿರ್ತೀರ, ದೊಡ್ಡವರು ಹಿರಿಯರು ಎಲ್ಲರು, ಯುವಕರು, ಅಕ್ಕ ತಂಗಿಯರು, ತಾಯಂದಿರು ಎಲ್ಲರೂ ಎಷ್ಟೋ ಜನ ನೋಡಿರ್ತೀರ. ದಯವಿಟ್ಟು ನಮಗೂ ಒಂದು ಅವಕಾಶ ಕೊಡಿ. ನಾವು ಸ್ಥಳೀಯರು, ಇಲ್ಲಿ ಹುಟ್ಟಿದೀವಿ, ಇಲ್ಲಿ ಬೆಳೆದಿದ್ದೀವಿ. ಇವಾಗ ನನಗೆ ಬಂದ್ಬಿಟ್ಟು ಚಿಕ್ಕ ವಯಸ್ಸಿನಿಂದ ಮುಳಬಾಗಲಿನಲ್ಲಿ ನಾನು ಹೋರಾಡ್ತಾ ಇರೋವನು, ಹೋಗ್ತಾ ಇರೋವನು, ಬರ್ತಾ ಇರೋವನು. ನಮ್ಮ ಊರು ನಮ್ಮ ಜಾಗ, ದಯವಿಟ್ಟು ಮಾಡಿ. ಮತ್ತೆ ಬಂದ್ಬಿಟ್ಟು ನನ್ನ ಸೋಷಿಯಲ್ ಸರ್ವೀಸು ನಿಮಗೆಲ್ಲ ಗೊತ್ತಿರೋದೆ. ನಾನು ಯಾವತ್ತು ಸೋಷಿಯಲ್ ಸರ್ವೀಸ್ಗೆ ಶುರು ಮಾಡಿದ್ದೀನೋ, ಮೊದಲನೇದಾಗಿ ಅಂಗವಿಕಲರು ಅಂತ ಹೇಳ್ತಾರೆ. ಅಂಗವಿಕಲರು ಅಂದ್ರೆ ಹ್ಯಾಂಡಿಕ್ಯಾಪ್ ಅವರಿಗೆ ನನ್ನ ಕೈನಿಂದ ಸೋಷಿಯಲ್ ಸರ್ವಿಸ್ ಮಾಡಿದ್ದೀನಿ. ಮತ್ತೆ ಸ್ವಲ್ಪ ಜನಕ್ಕೆ ಅವರಿಗೆ ಬುದ್ಧಿನೇ ಇರಲ್ಲ ಅಂತವ್ರಿಗೂ ನನ್ನ ಕೈನಿಂದ ಕೊಟ್ಟಿದ್ದೀನಿ. ಅವ್ರ ಓಟಕ್ಕೋಸ್ಕರ ಅಲ್ಲ ನಾನು ಕೊಟ್ಟಿರೋದು. ಅವ್ರ ಹೆಲ್ತ್ ಚೆನ್ನಾಗಿರಲ್ಲ, ಪಾಪ ನಡೆಯೋಕೆ ಆಗೋದಿಲ್ಲ, ಊಟ ತಿನ್ನೋದಕ್ಕೆ ದುಡ್ಡಿರಲ್ಲ, ಅಂದ್ರೆ ಏನನ್ನ ತಗೋಬೇಕು ಅಂದ್ರೆ ಅಂತ ಟೈಮಲ್ಲಿ ಅಂಗವಿಕಲರಿಗೆ ನನ್ನ ಕೈನಿಂದ ಎಷ್ಟೋ ಜನಕ್ಕೆ ನಾನು ಮಾಡಿದ್ದೀನ ಇಲ್ವಾ ಅಣ್ಣ? ನಾನು ಬಂದ್ಬಿಟ್ಟು ಮೀಡಿಯಾ ಅವ್ರನ್ನ ಕೇಳ್ತಾ ಇರೋದು ಒಂದು. ಎರಡನೋದು, ನನ್ನ ಕೈನಿಂದ ಬಡ ಮಕ್ಕಳಿಗೆ, ಬಡ ಮಕ್ಕಳು ಅಂದ್ರೆ ಸ್ಕೂಲ್ ಶಾಲೆನಲ್ಲಿ ಓದ್ತಾ ಇರುವಂತ ಮಕ್ಕಳಿಗೆ ನನ್ನ ಕೈನಿಂದ ಎಷ್ಟೋ ಜನಕ್ಕೆ ಫೀಸ್ಗಳು ಕಟ್ಟಿದ್ದೀನಿ, ಆಯ್ತಾ, ಫೀಸ್ಗಳು ಕಟ್ಟಿದ್ದೀನಿ. ಮತ್ತೆ ಮದುವೆ ಯಾರಿಗನ್ನ ಆಗ್ತಾ ಇದ್ರೆ ಸೀರೆಗಳು ಇಸ್ಕೊಟ್ಟಿದ್ದೀನಿ, ಸೀರೆ ಇಸ್ಕೊಟ್ಟಿದ್ದೀನಿ. ಮತ್ತೆ ನಮ್ಮ ಕೈನಲ್ಲಿ ಆಗಿದ್ದು ಬಸ್ ಕಲ್ಸಿದ್ದೀನಿ, ಫ್ರೀಯಾಗಿ ಉಚಿತವಾಗಿ ದುಡ್ಡು ಕೊಟ್ಟಿದ್ದೀನಿ.
ಮತ್ತೆ ಹೆಲ್ತ್ ಯಾರಿಗನ್ನ ಆಕ್ಸಿಡೆಂಟ್ ಆಗಿದ್ರೆ ನಾನು ಹೋಗಿ ನಾನೇ ಖುದ್ದಾಗಿ ಹೆಲ್ಪ್ ಮಾಡಿಕೊಂಡು ಬಂದಿದ್ದೀನಿ. ಅಯ್ಯಪ್ಪ ಸ್ವಾಮಿಗೆ ಯಾರು ಟ್ರಿಪ್ ಕಲ್ಸಿದ್ದಾರೆ ನಮ್ಮ ಮುಳಬಾಗಲು ತಾಲೂಕಿನಲ್ಲಿ ಯಾರೂ ಕಲ್ಸಿಲ್ಲ. ಅಯ್ಯಪ್ಪ ಸ್ವಾಮಿಗೆ ನಾನೇ ಕಲ್ಸಿರೋದು, ಆಂಜುಬಾಸ್ ಒಬ್ಬರೇ. ಅಯ್ಯಪ್ಪ ಸ್ವಾಮಿಗೆ ಟ್ರಿಪ್ ಕಲ್ಸಿರೋದು ನಾವೊಬ್ಬನು, ಆಯ್ತಾ. ಎರಡನೋದು ಸರ್ಕಾರ ಶಾಲೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಟೂರ್ಗಳು ಕಲ್ಸಿದ್ದೀನಿ, ಓಂ ಶಕ್ತಿಗೆಲ್ಲ ಕಲ್ಸಿದ್ದೀನಿ, ಮತ್ತೆ ನಮ್ಮ ಕೈಯಲ್ಲಿ ಆಗಿದ್ದು ಸಹಾಯ ದೇವಸ್ಥಾನಗಳಿಗೆಲ್ಲ ದುಡ್ಡು ಕೊಟ್ಟಿದ್ದೀನಿ, ಬಡವರಿಗೆಲ್ಲ ಹೆಲ್ಪ್ ಮಾಡಿದ್ದೀನಿ, ಬಡವರಿಗೆಲ್ಲ ಸಪೋರ್ಟ್ ಮಾಡಿದ್ದೀನಿ, ನನ್ನ ಹತ್ರ ಬಂದವರಿಗೆಲ್ಲ ನಾನು ಹೆಲ್ಪ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಏನು ಸುಕುಮಾರ್ ಅವರೇ, ಕರೆಕ್ಟಾ ಇಲ್ವಾ? ಹಾ, ಯಾರೋ ಒಬ್ಬರು ಬಂದು ಲಾಸ್ಟ್ ಟೈಮು ಒಂದು ಮಾತು ಹೇಳಿದ್ರು, ಏನಂತ ಅಂದರೆ ಏನೋ ಸರ್ವಿಸ್ ಮಾಡ್ತಾ ಇದ್ದಾರೆ ಅಂತ ಅಂತ. ಸರ್ವಿಸು ಮಾಡ್ತಾ ಇದ್ದಾರೆ, ಅದು ಏನು ಸರ್ವಿಸ್ ಮಾಡ್ತಾ ಇದ್ದಾರೋ ಅಂತ ಒಂದು ವ್ಯಕ್ತಿ ಹೇಳಿದ್ದಾರೆ. ಇದಕ್ಕೆ ನಾನು ಆನ್ಸರ್ ಕೊಡ್ತೀನಿ ಸ್ವಾಮಿ, ಆರ್ಕೆಸ್ಟ್ರ ಮೇಲೆ ಕುತ್ಕೊಂಡು ನಾವು ಡ್ಯಾನ್ಸ್ಗಳು ನೋಡ್ತಾ ಇಲ್ಲ, ಆರ್ಕೆಸ್ಟ್ರ ಮೇಲೆ ಕುತ್ಕೊಂಡು ಡ್ಯಾನ್ಸ್ಗಳು ನೋಡಿ ಪ್ರೋಗ್ರಾಮ್ನಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಮಾತಾಡ್ತಾ ಇಲ್ಲ. ಖುದ್ದಾಗಿ ಯಾವ ಗ್ರಾಮದಲ್ಲನ್ನ ಹೋಗಿ ನನ್ನ ಹತ್ರ ಲೀಸ್ಟ್ ಇದೆ, ನನ್ನ ಯೂಟ್ಯೂಬ್ ಆರ್ ಆಂಜು ಬಾಸ್ ಅಂತ ಹೊಡೆದ್ರೆ ಅಂಗವಿಕಲರಿಗೆ ನಾನು ಸಪೋರ್ಟ್ ಮಾಡಿರೋನು, ಸೈಕಲ್ಗಳು ಇಸ್ಕೊಟ್ಟಿದ್ದೀನಿ, ವೀಲ್ ಚೇರ್ಗಳು ಇಸ್ಕೊಟ್ಟಿದ್ದೀನಿ, ಗಾಡಿಗಳು ಇಸ್ಕೊಟ್ಟಿದ್ದೀನಿ, ಓದೋವರಿಗೆ ಬಂದ್ಬಿಟ್ಟು ಪಾಪ ಫೀಸ್ ಇಲ್ಲಾಂದ್ರೆ ಫೀಸ್ ಕಟ್ಟಿದ್ದೀನಿ, ದೇವಸ್ಥಾನಗಳು ಕೊಟ್ಟಿದ್ದೀನಿ, ಇಷ್ಟೆಲ್ಲ ನಾನು ಮಾಡ್ಕೊಂಡು ಬಂದಿದ್ದೀನಿ. ಬಡವಳಿಗೆ ಬಂದ್ಬಿಟ್ಟು ಹಸುಗಳು ಇಸ್ಕೊಟ್ಟಿದ್ದೀನಿ, ಆಯ್ತಾ, ಮನೆ ಕಟ್ಕೊಟ್ಟಿದ್ದೀನಿ, ಆಟೋ ಇಸ್ಕೊಟ್ಟಿದ್ದೀನಿ, ದೇವಸ್ಥಾನಕ್ಕೆ ಬಂದ್ಬಿಟ್ಟು ಸೀಟ್ಗಳು ಹಾಕಿಸಿದ್ದೀನಿ, ಮತ್ತೆ ವಾಟರ್ ಫಿಲ್ಟರ್ಗಳು ಇಸ್ಕೊಟ್ಟಿದ್ದೀನಿ ಸ್ಕೂಲ್ ಸರ್ಕಾರ ಶಾಲೆಗೆ, ಇಷ್ಟೆಲ್ಲ ನಾನು ಮಾಡ್ಕೊಂಡು ಬಂದಿದ್ದೀನಿ, ಆಯ್ತಾ. ಯಾರೋ ಒಬ್ರು ಏನೋ ಮಾಡಿಬಿಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವೇನು ಆರ್ಕೆಸ್ಟ್ರಲ್ ಅದೇ ಆರ್ಕೆಸ್ಟ್ರಿಗೆ ಇಕ್ಕೋ ದುಡ್ಡು ನಾನು ಬಡವರು ಕೊಡ್ತೀನಿ ಸ್ವಾಮಿ, ಬಡವರು ಕೊಡ್ತೀನಿ. ಕಷ್ಟ ಅಂತ ಬಂದ್ರೆ ನಾನು ಬಡವರಿಗೆ ಸಹಾಯ ಮಾಡೋನು, ಕಷ್ಟ ಅಂತ ಬಂದ್ರೆ ಬಡವರಿಗೆ ಸಪೋರ್ಟ್ ಮಾಡೋದು, ಆಯ್ತಾ. ನಾವೇನು ಬಂದು ಸ್ವಾಮಿ ಸ್ಕೀಮ್ ಬಿಸ್ನೆಸ್ ಮಾಡ್ತಾ ಇಲ್ಲ, ಸ್ಕೀಮ್ ಅಂದ್ರೆ ಗೊತ್ತಾ, ಸ್ಕೀಮ್ ಬಿಸ್ನೆಸ್ ಮಾಡ್ತಾ ಇಲ್ಲ ನಾವು. ರಿಯಲ್ ಎಸ್ಟೇಟ್ ಬಿಲ್ಡರ್ ಹೋಗಿ ಎನಿ ಟೈಮ್ 24 hours into 7 days ಇವಾಗೂ ನಡೀತಾನೆ ಇದೆ. ನಾವೆಲ್ಲ ಬಿಸ್ನೆಸ್ ಮಾಡೋರು, ನಾವೆಲ್ಲ ಸ್ಕೀಮ್ಗಳದ್ದು ಬಂದು ಬಿಸ್ನೆಸ್ ಮಾಡ್ತಾ ಇಲ್ಲ ಸ್ವಾಮಿ, ಅರ್ಥ ಮಾಡ್ಕೊಳ್ಳಿ, ಆಯ್ತಾ. ಯಾರು ನಮ್ಮನ್ನ ಕೆಣಕಬೇಡಿ, ಕೆಣಕಿದ್ರೆ ನಾವು ಏನು ಅಂತ ತೋರಿಸ್ತೀವಿ. ನಿಮ್ಮ ಕೆಲಸ ನೀವು ಮಾಡಿ, ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಏನೋ ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಪೋರ್ಟ್ ಮಾಡ್ತೀವಿ, ಆದಷ್ಟು ನಾವು ಹೆಲ್ಪ್ ಮಾಡ್ತೀವಿ, ನಮ್ಮ ಕೈಯಲ್ಲಿ ಆದಷ್ಟು. ನಾವು ಬಡ ಕುಟುಂಬದಲ್ಲಿ ಹುಟ್ಟಿರೋವನು, ಬಡ ಕುಟುಂಬದಿಂದ ನಾನು ಬಂದಿರೋವನು ಮೇಲೆಗೆ. ನಮ್ಮ ತಂದೆ ರೈತರೇ, ರೈತರ ಹೊಟ್ಟೆನಲ್ಲಿ ಹುಟ್ಟಿರೋವನು, ನಾನು ಒಂದು ರೈತ ಮಗನೇ, ಆಯ್ತಾ. ನಾನಿಲ್ಲಿ ಸ್ಥಳೀಯವನು. ಇವಾಗ ಸ್ವಾಮಿ ನಂದಿಲ್ಲಿ ಊರಲ್ಲಿ 1 acre ಜಮೀನಿದೆ, ಆ 1 acre ಜಮೀನಲ್ಲಿ ನನ್ನ ಮನೆ ಇದೆ, ಆಯ್ತಾ. ಯಾರನ್ನ ಪಕ್ಕದವ್ರು ಬಂದ್ಬಿಟ್ಟು ನಮ್ಮ ಜಮೀನು ಒಳಗಡೆ ಮನೆ ಕಟ್ಕೊಂಡ್ರೆ ಬಿಡ್ತೀವ ಸ್ವಾಮಿ, ಬಿಡ್ತೀವ ಅಂತ. ನಮಗೂ ಇಲ್ಲಿ ಹುಟ್ಟಿದೀವಿ, ಇಲ್ಲಿ ಬೆಳೆದಿದ್ದೀವಿ, ನಮ್ಮ ಕಷ್ಟ ನಾವು ಪಡ್ತಾ ಇದ್ದೀವಿ. ನಾನು ಕೈಯಲ್ಲಿ ಎಷ್ಟಾಗುತ್ತೋ ಸಪೋರ್ಟ್ ಅಷ್ಟು ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಕೆಲಸ ನಿಮ್ದೇನಿದೋ ನೋಡ್ಕೊಳ್ಳಿ, ನಮ್ಮ ಕೆಲಸ ಏನಿದೋ ನಾವು ನೋಡ್ತೀವಿ. ನಮ್ಮ ಹತ್ರನೂ ದಾಖಲೆಗಳು ಇದ್ದಾವೆ, ಆಯ್ತಾ. ನಾವು ಬಂದ್ಬಿಟ್ಟು ಯಾಕಂದ್ರೆ ಕಣಕೋಕೆ ಬಂದ್ರೆ ನಾವು ತೋರಿಸ್ತೀವಿ ಏನು ಅಂತ. ಸುಮ್ಮನೆ ನಮ್ಮ ಕೆಲಸ ನಮಗೆ ಬಿಡಿ, ಇಷ್ಟೇ. ಇನ್ನು ಈ 4 ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ನಮ್ಮ ಚಂದ್ರಣ್ಣ ಅವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಸುರೇಶ್ ಅವರಿಗೆ, ಇಲ್ಲಿ ಬಂದಿರುವಂಥ ಯುವಕರಿಗೂ, ಸ್ನೇಹಿತರಿಗೂ, ಫ್ರೆಂಡ್ಸ್ಗೂ, ಎಲ್ಲರಿಗೂ ನನ್ನ ವಂದನೆಗಳು ಹೇಳ್ಕೊಂಡು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ.